ಹಲೋ ಸ್ನೇಹಿತರೆ, ನಾವು ಇದನ್ನ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಕ್ರೆಡಿಟ್ ನೋಟ್ ಆ್ಯಂಡ್ ಡೆಬಿಟ್ ನೋಟ್ ಅಂತೇಳಿ. ನೀವು ನನ್ನ ಲಾಸ್ಟ್ ವಿಡಿಯೋನ ನೋಡಿರ್ಬೋದು, ಅದರಲ್ಲೂ ಕೂಡ ನಾನು ಕ್ರೆಡಿಟ್ ನೋಟು ಡೆಬಿಟ್ ನೋಟ್ ಬಗ್ಗೆ ಹೇಳಿದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಡೀಟೇಲ್ಸ್ ಆಗಿ ಹೇಳ್ತೀನಿ. ಈ ಕ್ರೆಡಿಟ್ ನೋಟು ಡೆಬಿಟ್ ನೋಟ್ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ಕ್ರೆಡಿಟ್ ನೋಟ್ ಅಂತಂದ್ರೆ ಸೇಲ್ಸ್ ರಿಟರ್ನ್ ಅಂತೇಳಿ, ಹಾಗೆ ಡೆಬಿಟ್ ನೋಟ್ ಅಂತಂದ್ರೆ ಪರ್ಚೇಸ್ ರಿಟರ್ನ್ ಅಂತೇಳಿ. ಇದು ಯಾವ ರೀತಿ ಎಂಟ್ರಿ ಮಾಡ್ಬೋದು ಅಂತೇಳಿ ಟ್ಯಾಲಿಯಲ್ಲಿ ನೋಡ್ಕೊಳ್ಳಂತೆ. ಈ ಪ್ರಾಬ್ಲಮ್ನ ನೀವು ಲೆಫ್ಟ್ ಸೈಡ್ ಕಾಣಿಸ್ತಿದ್ದಲ್ಲ, ಇದನ್ನ ನೋಟ್ ಮಾಡ್ಕೊರಿ. ಇದು ಸ್ವಲ್ಪ ಡೀಟೇಲ್ಸ್ ಆಗಿದೆ, ಅದು ಅದಕ್ಕೋಸ್ಕರ ಈ ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ ಮತ್ತೆ ಅದನ್ನೇ ಟಾಪಿಕ್ನ ತಗೊಂಡೆ ನಾನು. ಇಲ್ಲಿ ನೋಡ್ಕೊಂತಿರ್ಬೋದು, ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ 6 ಲಕ್ಷ ರೂಪೀಸ್ ಅಂತಿದೆಯಲ್ಲ. ಗಣೇಶ್ ಅನ್ನೋದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಟ್ಯಾಲಿಯಲ್ಲಿ ಫಸ್ಟ್ ಥಿಂಗ್ ಏನು ಮಾಡ್ಬೇಕಾಗುತ್ತೆ, ಕಂಪನಿನ ಕ್ರಿಯೇಷನ್ ಮಾಡ್ಬೇಕಾಗುತ್ತೆ. ಕಂಪನಿ ಕ್ರಿಯೇಷನ್ ಮಾಡ್ಬೇಕಂದ್ರೆ Alt+F1 ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. Alt+F1 ಅಂತ ಕ್ಲಿಕ್ ಮಾಡಿ ಇಲ್ಲಿ ಥರ್ಡ್ ಒನ್ ಇದೆಯಲ್ಲ, ಕ್ರಿಯೇಟ್ ಕಂಪನಿ ಅಂತೇಳಿ, ಕ್ರಿಯೇಟ್ ಕಂಪನಿ ನಾನು ಎಂಟರ್ ಹೊಡೆದು ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಮಿಸ್ಟರ್ ಗಣೇಶ್ ಅನ್ನೋ ಕಂಪನಿನ ನಾನು ಕ್ರಿಯೇಟ್ ಮಾಡ್ತೀನಿ, ಮಿಸ್ಟರ್ ಗಣೇಶ್ ಕಂಪನಿ ಅಂತೇಳಿ. ಹಾಗೆ ಅಡ್ರೆಸ್ನ ನಾನು ಬೆಂಗಳೂರು ಅಂತ ಕೊಟ್ಟು ಇಲ್ಲಿ ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. Ctrl+A ಅಂತ ಪ್ರೆಸ್ ಮಾಡಿ ಈ ಕಂಪನಿನ ನಾನು ಸೇವ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಥಿಂಗ್ ಏನು ಮಾಡ್ತಿದ್ವಿ ನಾವು, ಇನ್ವೆಂಟ್ರಿ ಇನ್ಫೋದಲ್ಲಿ ಹೋಗಿ ಈ ರೀತಿ ಯೂನಿಟ್ಸ್ ಆಫ್ ಮೆಜರು ಸ್ಟಾಕ್ ಐಟಮ್ ಕೊಡ್ತಿದ್ವಲ್ಲ. ಈ ಪ್ರಾಬ್ಲಮ್ ಪ್ರಕಾರ ನೀವು ನೋಡ್ತಿರ್ಬೋದು, LED TV 30 sets, ವಾಷಿಂಗ್ ಮಿಷಿನ್ 15 sets, ಹಾಗೆ ಹೋಮ್ ಥಿಯೇಟರ್ 30 sets, ಈ ರೀತಿ ಸೆಟ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ. ಇದರಲ್ಲಿ ನಾನು ಯಾವ್ಯಾವ ಯೂನಿಟ್ಸ್ ಆಫ್ ಮೆಜರ್ ಬಂದಿದೆ ಅಂತೇಳಿ ಈ ಯೂನಿಟ್ಸ್ ಆಫ್ ಮೆಜರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಎಂಟರ್ ಪ್ರೆಸ್ ಮಾಡ್ತೀನಿ, ಹಾಗೆ ಮತ್ತೆ ಕ್ರಿಯೇಟಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಸಿಂಬಲ್ ಅಂತಿದ್ದಲ್ಲ, ಸೆಟ್ಸ್ ಅಂತ ಕೊಡ್ತೀನಿ. ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಆ್ಯಕ್ಚುಲಿ ನೋಡ್ತಿರ್ಬೋದು ನೀವು, ಎಲ್ಲದಕ್ಕೂ ಸೆಟ್ಸ್ ಅಂತಲೇ ಇದೆ. ಅದಕ್ಕೋಸ್ಕರ ನಾನು ಸೆಟ್ಸ್ ಅಂತ ಕೊಟ್ಟಿದ್ದೀನಲ್ಲ, ಇವಾಗ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ, ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಹಾಗೆ ಸ್ಟಾಕ್ ಐಟಮ್ ಯಾವ ಇದೆ, ಸ್ಟಾಕ್ ಐಟಮ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ಈ ಸ್ಟಾಕ್ ಐಟಮ್ಸ್ ಅಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಮಲ್ಟಿಪಲ್ ಸ್ಟಾಕ್ ಐಟಮ್ಸ್ ಅಲ್ಲಿ ಕ್ರಿಯೇಟ್ ಅಂತ ತಗೊಂತೀನಿ. ಇಲ್ಲಿ ಆಲ್ ಐಟಮ್ಸ್ ಅಂತ ತಗೊಂಡು ಸ್ಟಾಕ್ ಐಟಮ್ಸ್ ಏನೇನಿದೆ ಅಂತ ನೋಡೋದಾದ್ರೆ, LED TV ಅಂತ ಇದೆ. LED TV ಅಂತೇಳಿ ಒಂದು ಸ್ಟಾಕ್ ಐಟಮ್ಸ್ನ ಕೊಡ್ತೀನಿ. ಇದು ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಸೆಟ್ಸ್ ಅಂತಿದೆಯಲ್ಲ, ಸೆಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ವಾಷಿಂಗ್ ಮಷಿನ್ ಅಂತಿದೆ, ಆ ವಾಷಿಂಗ್ ಮಷಿನ್ ನಾನು ಒಂದು ಸ್ಟಾಕ್ ಐಟಮ್ ಕೊಟ್ಟು ಅದು ಕೂಡ ಸೆಟ್ಸಲ್ಲಿದೆ. ಹಾಗೆ ಹೋಮ್ ಥಿಯೇಟರ್ ಅನ್ನೋ ಸ್ಟಾಕ್ ಐಟಮ್ ಇದೆ, ಆ ಸ್ಟಾಕ್ ಐಟಮ್ನ ಕೊಡ್ತೀನಿ ಸೆಟ್ಸಿಗೆ. ಓಕೆ ಸ್ನೇಹಿತರೆ, ಇಲ್ಲಿ 3 ಸ್ಟಾಕ್ ಐಟಮ್ ಮಾತ್ರ ಇರೋದು. ಈ ಸ್ಟಾಕ್ ಐಟಮ್ನ ನಾನು ಕೊಟ್ಟು ಅಕ್ಸೆಪ್ಟ್ ಮಾಡ್ತೀನಿ. ಇವಾಗ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯೂನಿಟ್ಸ್ ಆಫ್ ಮೆಜರ್ಮೆಂಟು ಹಾಗೆ ಸ್ಟಾಕ್ ಐಟಮ್ಸ್ ಎರಡು ಕೊಟ್ಟಿದ್ದೀವಲ್ಲ, ನೆಕ್ಸ್ಟ್ ತಿಂಗ್ ಲೆಜರ್ ಕ್ರಿಯೇಷನ್ ಮಾಡಬೇಕು. ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಕೌಂಟಿಂಗ್ ಇನ್ಫೋದಲ್ಲಿ ಹೋಗ್ತೀನಿ, ಲೆಜರ್ಸ್ ಅಂತಿದ್ದೀರ, ಲೆಜರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮಲ್ಟಿಪಲ್ ಲೆಜರ್ಸ್ನ ನಾನು ಕ್ರಿಯೇಟ್ ಅಂತ ತೊಗೊಂಡು ಆಲ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಈ ಪ್ರಾಬ್ಲಮ್ ಪ್ರಕಾರ ಒಂದೊಂದೇ ಲೆಜರ್ಸ್ನ ನಾವು ಕ್ರಿಯೇಟ್ ಮಾಡ್ಕೊತಾ ಹೋಗೋಣಂತೆ. ಇಲ್ಲಿ ಫಸ್ಟ್ ಥಿಂಗ್ ನೋಡ್ಬೋದು, ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 6 ಲಕ್ಷ ರೂಪೀಸ್ ಅಂತ ಇದೆಯಲ್ಲ. ಮಿಸ್ಟರ್ ಗಣೇಶ್ ಅನ್ನೋ ಒಂದು ನಾನು ಲೆಜರ್ನ ಕ್ರಿಯೇಟ್ ಮಾಡ್ತೀನಿ. ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವರು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರ್ತಾರೆ. ಹಾಗೆ ನೆಕ್ಸ್ಟ್ ಒಂದು ಫರ್ನಿಚರ್ ಪರ್ಚೇಸ್ಡ್ 30,000 ರೂಪೀಸ್ ಅಂತ ಇದೆಯಲ್ಲ. ಈ ಫರ್ನಿಚರ್ ಅನ್ನೋ ಒಂದು ಲೆಜರ್ನ ಕ್ರಿಯೇಟ್ ಮಾಡ್ತೀನಿ. ಫರ್ನಿಚರ್ ಎಲ್ಲ ಫಿಕ್ಸ್ಡ್ ಅಸೆಟ್ ಅಂಡರ್ ಬರುತ್ತಲ್ಲ, ಫಿಕ್ಸ್ಡ್ ಅಸೆಟ್ ಅಂತ ತಗೊತೀನಿ. ಹಾಗೆ ಪರ್ಚೇಸ್ ಆಸ್ ಫಾಲೋಸ್ ಅಂತ ಇದೆ, ಇಲ್ಲಿ ಪರ್ಚೇಸ್ ಮಾಡಿರೋ ಐಟಮ್ಸ್ ಎಲ್ಲ ಇದೆ. ಹಾಗೆ ಪರ್ಚೇಸ್ ಯಾರು ಹತ್ರ ಮಾಡ್ತಿದೀವಿ ಅವ್ರ ನೇಮ್ಸ್ ಎಲ್ಲ ಇದೆ. ಇದರಲ್ಲಿ ನಾನು ಫಸ್ಟ್ ಥಿಂಗು ಪರ್ಚೇಸ್ ಅನ್ನೋ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪರ್ಚೇಸ್ ಅಂತೇಳಿ ನಾನು ಒಂದು ಲೆಜರಲ್ಲಿ ನೇಮ್ ಕೊಟ್ಟು ಇದು ಪರ್ಚೇಸ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಿರ್ಬೋದು ನೀವು, LED TV 30 sets ಅಂತ ಇದೆಯಲ್ಲ. LED TV ಅನ್ನೋದು ನಾವು ಆಲ್ರೆಡಿ ಸ್ಟಾಕ್ ಐಟಮ್ಸಲ್ಲಿ ಕೊಟ್ಟಿದ್ದೀವಲ್ಲ. ಹಾಗೆ ಈ 30 sets ಈಚ್ ಒನ್ 15,000 ರೂಪೀಸ್ ಅಂತ ಇದೆಯಲ್ಲ, ಇದನ್ನು ನಾವು ವೋಚರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಫ್ರಮ್ ವಿಜಯ್ ಟ್ರೇಡರ್ಸ್ ಅಂತಿದೆ, ಅಂದರೆ ವಿಜಯ್ ಟ್ರೇಡರ್ಸಿಂದ ಇವರು LED TV ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿಜಯ್ ಟ್ರೇಡರ್ಸ್ ಅನ್ನೋ ಒಂದು ಲೆಜರ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ವಿಜಯ್ ಟ್ರೇಡರ್ಸ್ ಅನ್ನೋದು ಏನಾಗುತ್ತೆ ಅಂತಂದರೆ, ನಾವು ಯಾರ ಹತ್ರ ಪರ್ಚೇಸ್ ಮಾಡ್ತೀವಲ್ಲ ಅವರೆಲ್ಲರೂ ಸಂಡ್ರಿ ಕ್ರೆಡಿಟರ್ ಆಗ್ತಾರೆ. ಇಲ್ಲಿ ಸಂಡ್ರಿ ಕ್ರೆಡಿಟರ್ ಅನ್ನೋ ಒಂದು ಲೆಜರ್ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನಾವು ಯಾರಿಗೆ ಸೇಲ್ ಮಾಡ್ತೀವಲ್ಲ ಅವರು ಸಂಡ್ರಿ ಡೆಟರ್ ಆಗ್ತಾರೆ. ಇವಾಗ ನಾನು ಪರ್ಚೇಸ್ ಮಾಡ್ತಿದ್ದೀನಿ ವಿಜಯ್ ಟ್ರೇಡರ್ಸಿಂದ, ಅವರು ಸಂಡ್ರಿ ಕ್ರೆಡಿಟರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು, ವಾಷಿಂಗ್ ಮಿಷಿನ್ 15 sets, ಈಚ್ ಒನ್ 22,000 ಫ್ರಮ್ ಬೋನ ಟ್ರೇಡರ್ಸ್ ಅಂತ ಇದೆ. ಅಂದರೆ ವಾಷಿಂಗ್ ಮಿಷಿನ್ ಅನ್ನೋದು ನಾವು ಖರೀದಿ ಮಾಡ್ತಿದ್ದೀವಿ ಬೋನ ಟ್ರೇಡರ್ಸ್ ಹತ್ರ. ಬೋನ ಟ್ರೇಡರ್ಸ್ ಅನ್ನೋ ಒಂದು ಲೆಜರ್ ಕ್ರಿಯೇಷನ್ ಆಗುತ್ತೆ. ಬೋನ ಟ್ರೇಡರ್ಸ್ ಹತ್ರ ನಾವು ಪರ್ಚೇಸ್ ಮಾಡ್ತಿದ್ದೆಲ್ಲ ಅವರು ಕೂಡ ಸಂಡ್ರಿ ಕ್ರೆಡಿಟರ್ ಆಗುತ್ತಾರೆ. ಹಾಗೆ ಹೋಮ್ ಥಿಯೇಟರ್ಸ್ 45 sets, ಈಚ್ ಒನ್ 2,500 ಫ್ರಮ್ ರವಿ ಟ್ರೇಡರ್ಸ್ ಅಂತಿದೆ. ಹೋಮ್ ಥಿಯೇಟರ್ ನಾವು ಖರೀದಿ ಮಾಡ್ತಿದ್ದೀವಿ ರವಿ ಟ್ರೇಡರ್ಸ್ ಹತ್ರ. ಅಂದರೆ ಇಲ್ಲಿ ರವಿ ಟ್ರೇಡರ್ಸ್ ಅನ್ನೋ ಒಂದು ಲೆಜರ್ನ ಕ್ರಿಯೇಷನ್ ಮಾಡೋಕ್ಕಾಗುತ್ತೆ. ರವಿ ಟ್ರೇಡರ್ಸ್ ಅನ್ನೋದು ಏನಾಗುತ್ತೆ ಅಂತಂದರೆ, ಇವರು ಕೂಡ ಸಂಡ್ರಿ ಕ್ರೆಡಿಟರ್ ಆಗ್ತಾರೆ, ಯಾಕಂದರೆ ಇವರ ಹತ್ರ ಪರ್ಚೇಸ್ ಮಾಡ್ತಿದ್ವಲ್ಲ ನಾವು. ಹಾಗೆ ಇಲ್ಲಿ ನೋಡ್ಬೋದು, ಡಿಪ್ರಿಷಿಯೇಷನ್ ಆನ್ ಫರ್ನಿಚರು 4,000 ರೂಪೀಸ್ ಅಂತಿದೆ. ಡಿಪ್ರಿಷಿಯೇಷನ್ ಅಂದರೆ ಸವಕಳಿ ವೆಚ್ಚ ಅಂತೇಳಿ, ಇದ್ರ ಬಗ್ಗೆ ಕ್ಲಾಸ್ ಆಗಿದ್ದಲ್ಲ. ಡಿಪ್ರಿಷಿಯೇಷನ್ ಅಂತ ನಾನು ಸೆಲೆಕ್ಟ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಅನ್ನೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಹಾಗೆ ಫರ್ನಿಚರ್ ಅನ್ನೋ ಲೆಜರ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಒಂದು ನೋಡ್ಬೋದು, ಸೇಲ್ಸ್ ಆಸ್ ಫಾಲೋಸ್ ಟು ಗಣೇಶ್ ಟ್ರೇಡರ್ಸ್ ಅಂತಿದೆ. ಅಂದರೆ ಸೇಲ್ಸ್ ಮಾಡ್ತಿದ್ವಿ ಗಣೇಶ್ ಟ್ರೇಡರ್ಸ್ ಅನ್ನೋರಿಗೆ, ಸೇಲ್ಸ್ ಅನ್ನೋ ಒಂದು ನಾನು ಲೆಜರ್ನ ಕ್ರಿಯೇಟ್ ಮಾಡ್ತೀನಿ. ಇದು ಸೇಲ್ಸ್ ಅನ್ನೋದು ಯಾವ್ದ್ರ ಅಂಡರ್ ಬರುತ್ತೆ ಅಂದರೆ ಸೇಲ್ಸ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಗಣೇಶ್ ಟ್ರೇಡರ್ಸ್ ಅಂತಿದೆಯಲ್ಲ, ಗಣೇಶ್
ನಾವು ಯಾರಿಗೆ ಪರ್ಚೇಸ್ ಮಾಡ್ತೀವಲ್ಲ ಅವರು ಸನ್ರಿ ಕ್ರಿಯೇಟರ್ ಆಗ್ತಾರೆ, ಹಾಗೆ ನಾವು ಯಾರಿಗೆ ಸೇಲ್ ಮಾಡ್ತೀವಲ್ಲ ಅವರು ಸನ್ರಿ ಡೇಟರ್ ಆಗ್ತಾರೆ. ಹಾಗೆ ಮತ್ತೊಂದು ನೋಡ್ಬೋದು, ಸೇಲ್ಸ್ ಆಸ್ ಫಾಲೋಸ್ ಟು ಶಾಂತಿ ಅಂಡ್ ಕಂಪನಿ ಅಂತಿದೆ. ಸೇಲ್ಸ್ ಅನ್ನು ನಾನು ಲೆಜರ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಶಾಂತಿ ಅಂಡ್ ಕಂಪನಿ, ಶಾಂತಿ ಅಂಡ್ ಕಂಪನಿ ನಾನು ಲೆಜರ್ನ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಶಾಂತಿ ಅಂಡ್ ಕಂಪನಿ, ಈ ಶಾಂತಿ ಅಂಡ್ ಕಂಪನಿ ಏನಾಗುತ್ತೆ ಅಂತಂದ್ರೆ ಅದು ಕೂಡ ಸೇಲ್ಸ್ ಮಾಡ್ತಿದ್ವಲ್ಲ ಸನ್ರಿ ಡೇಟರ್ ಅಂಡರ್ ಬರುತ್ತೆ. ಹಾಗೆ ಇಲ್ಲಿ ಹೋಮ್ ಥಿಯೇಟರ್, ವಾಷಿಂಗ್ ಮಿಷನ್ ಅವೆಲ್ಲ ಸೇಲ್ಸ್ ಮಾಡಿರೋದು, ಅದೆಲ್ಲ ಸೇಲ್ಸ್ ವೋಚರ್ ಹಾಕಬೇಕಾಗುತ್ತೆ. ಇಲ್ಲಿ ಸೇಲ್ಸ್ ರಿಟರ್ನ್ ಅಂತ ಬಂದಿದೆ. ಸೇಲ್ಸ್ ರಿಟರ್ನ್ ಅಂತಂದ್ರೆ ಅವರಿಗೆ ನಾವು ಯಾರ ಹತ್ರ ಪರ್ಚೇಸ್ ಮಾಡಿದ್ವಿ ಅವರಿಗೆ ರಿಟರ್ನ್ ಮಾಡಿದೀವಿ ಅಂತ ಹೇಳಿ ತೋರಿಸ್ತಿದ್ದಾರೆ ಇಲ್ಲಿ. ಈ ಸೇಲ್ಸ್ ರಿಟರ್ನ್ ಅನ್ನು ಒಂದು ನಾನು ಲೆಜರ್ ನ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಸೇಲ್ಸ್ ರಿಟರ್ನ್ ಅನ್ನು ಲೆಜರ್ ಯಾವುದ್ರ ಅಂಡರ್ ಬರುತ್ತೆ ಅಂದ್ರೆ ಅದು ಸೇಲ್ಸ್ ಅಕೌಂಟ್ ಗೆ ಬರುತ್ತೆ. ಸೇಲ್ಸ್ ಅಕೌಂಟ್ ಅಲ್ಲಿ ಸೇಲ್ಸ್ ಅನ್ನೋದು ಬರುತ್ತೆ, ಹಾಗೆ ಸೇಲ್ಸ್ ರಿಟರ್ನ್ ಅನ್ನೋದು ಬರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಸೇಲ್ಸ್ ರಿಟರ್ನ್ ಅಲ್ಲಿ ವಾಷಿಂಗ್ ಮಿಷನ್ ನ ಸೇಲ್ಸ್ ರಿಟರ್ನ್ ಮಾಡಿದೀವಿ ಶಾಂತಿ ಅಂಡ್ ಕಂಪನಿಗೆ, ಗಣೇಶ್ ಟ್ರೇಡರ್ಸ್ ಅಂತ ಬಂದಿದೆ. ಅಲ್ಲಿ ಶಾಂತಿ ಅಂಡ್ ಕಂಪನಿ ಗಣೇಶ್ ಟ್ರೇಡರ್ಸ್ ಅನ್ನ ಲೆಜರ್ ಆಲ್ರೆಡಿ ಕ್ರಿಯೇಟ್ ಆಗಿದೆಲ್ಲ. ಇವಾಗ ಡೊನೇಷನ್ ರಿಸೀವ್ಡ್ 10,000 ರೂಪೀಸ್ ಅಂತ ಇದೆ. ಡೊನೇಷನ್ ರಿಸೀವ್ಡ್ ಅಂತ ಹೇಳಿ ನಾನು ಒಂದು ಲೆಜರ್ ನ ಕ್ರಿಯೇಷನ್ ಮಾಡ್ತೀನಿ. ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ, ನಮಗೆ ಇನ್ಕಮ್ ಅಲ್ಲ ಅದು, ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಹಾಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 1700 ಅಂತಿದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ನಾನು ಹಾಕಂತೀನಿ. ಈ ರೀತಿ ಖರ್ಚೇನಾದ್ರೂ ಇದ್ರೆ, ಎಕ್ಸ್ಪೆನ್ಸಸ್ ಇದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಪರ್ಚೇಸ್ ರಿಟರ್ನ್ ಅಂತ ಬಂದಿದೆ. ಪರ್ಚೇಸ್ ರಿಟರ್ನ್ ಏನೊಂದು ಹೆಸರು, ಡೆಬಿಟ್ ನೋಟ್ ಅಂತ ಕೂಡ ಕರೀತಾರೆ. ಈ ಪರ್ಚೇಸ್ ರಿಟರ್ನ್ ಅನ್ನು ಒಂದು ಲೆಜರ್ ನಾನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪರ್ಚೇಸ್ ರಿಟರ್ನ್ ಅಂತ ಹಾಕೊಂಡು ಅದು ಯಾವ ಕ್ಯಾಟಗರಿ ಅಂಡರ್ ಬರುತ್ತೆ ಅಂದ್ರೆ ಪರ್ಚೇಸ್ ಅಕೌಂಟ್ ಅಲ್ಲಿ ಬರುತ್ತೆ. ಹೀಗೆ ಪರ್ಚೇಸು, ಪರ್ಚೇಸ್ ರಿಟರ್ನ್ ಅನ್ನೋದೆಲ್ಲ ಪರ್ಚೇಸ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ಇಲ್ಲಿ ಪರ್ಚೇಸ್ ರಿಟರ್ನ್ ಯಾರಿಗೆ ಯಾರಿಗೆ ಮಾಡ್ತಿದೀವಿ ಅಂದ್ರೆ ಹೋಮ್ ಥಿಯೇಟರ್ಸ್ ನ ರವಿ ಟ್ರೇಡರ್ಸ್ ಗೆ, ಹಾಗೆ ವಾಷಿಂಗ್ ಮಿಷನ್ ನ ಬೋನೆ ಟ್ರೇಡರ್ಸ್ ಗೆ ಮಾಡ್ತಿದೀವಿ ಅಂತ ತೋರಿಸಿದ್ದಾರೆ. ಈ ಎರಡು ಲೆಜರ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಲ್ಲ. ಇವಾಗ ನೋಡ್ತಿರ್ಬೋದು ನೀವು, ಕ್ಯಾಶ್ ಪೇಟು ವಿಜಯ್ ಟ್ರೇಡರ್ಸ್ ಅಂತಿದೆ, ಹಾಗೆ ಕ್ಯಾಶ್ ಪೇಟು ಬೋನೆ ಟ್ರೇಡರ್ಸ್ ಅಂತಿದೆ. ಅಂದ್ರೆ ಆಕ್ಚುಲಿ ಅವ್ರ ಹತ್ರ ಪರ್ಚೇಸ್ ಮಾಡಿರೋದನ್ನ ಪೇಮೆಂಟ್ ಇವಾಗ ಮಾಡ್ತಿದೀವಿ ಅಂತೇಳಿ ಅರ್ಥ. ಈ ರೀತಿ ವಿಜಯ್ ಟ್ರೇಡರ್ಸ್, ಬೋನೆ ಟ್ರೇಡರ್ಸ್, ರವಿ ಟ್ರೇಡರ್ಸ್ ಎಲ್ಲ ಲೆಜರ್ಸ್ ನಾವು ಆಲ್ರೆಡಿ ಹಾಕಿದೀವಲ್ಲ. ಇವಾಗ ಕ್ಯಾಶ್ ಫ್ರಮ್ ಗಣೇಶ್ ಟ್ರೇಡರ್ಸ್ ಅಂತಿದೆ. ಕ್ಯಾಶ್ ಫ್ರಮ್ ಅಂದ್ರೆ ಗಣೇಶ್ ಟ್ರೇಡರ್ಸ್ ಹತ್ರ ನಾವು ರಿಟರ್ನ್ ಮಾಡ್ತಿದ್ವಿ. ಗಣೇಶ್ ಟ್ರೇಡರ್ಸ್ ಅನ್ನೋ ಲೆಜರ್ ಕೂಡ ಕ್ರಿಯೇಟ್ ಆಗಿದೆ. ಇವಾಗ ಕ್ಯಾಶ್ ಫ್ರಮ್ ಶಾಂತಿ ಅಂಡ್ ಕಂಪನಿ 60% ಓನ್ಲಿ ಅಂತಿದೆ. ಅಂದ್ರೆ ಶಾಂತಿ ಅಂಡ್ ಕಂಪನಿ ಅನ್ನೋ ಲೆಜರ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅವ್ರ ಹತ್ರ 60% ಮಾತ್ರ ನಾವು ಅಮೌಂಟ್ ಅನ್ನ ತಗೊಂಡಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಅದೆಲ್ಲ ಓಚರ್ ಯಾವ ರೀತಿ ಎಂಟ್ರಿ ಮಾಡ್ಕೊಳೋದ್ರಿಂದ ನೋಡ್ಕೊಳ್ಳೋಂತೆ. ಈ ಪ್ರಾಬ್ಲಮ್ ಪ್ರಕಾರ ಲೆಜರ್ಸ್ ಎಲ್ಲ ಕ್ರಿಯೇಷನ್ ಆಯ್ತಲ್ಲ, ನಾನು ಎಂಟರ್ ಅಂತ ಹೊಡೆದು ಈ ಲೆಜರ್ಸ್ ನೆಲ್ಲ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಓಚರ್ ಎಂಟ್ರಿ ಮಾಡ್ಬೇಕಲ್ಲ, ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ, ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಅಕೌಂಟಿಂಗ್ ವೋಚರ್ಸ್ ಅಂತ ಇದೆಯಲ್ಲ, ಈ ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಹೋಗ್ತೀನಿ. ಈ ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ ಪ್ರಕಾರ, ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 6 ಲಾಕ್ ರೂಪೀಸ್ ಅಂತಿದೆ. ಗಣೇಶ್ ಅನ್ನೋದ್ರಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ, ಈ 6 ಲಾಕ್ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂದ್ರೆ ಬಿಸ್ನೆಸ್ ಅಮೌಂಟ್ ಬರ್ತಿದೆ ಅಲ್ಲ, ಅದನ್ನ ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ರಿಸಿಪ್ಟ್ ಅಲ್ಲಿ ಅಕೌಂಟ್ ಅಲ್ಲಿ ಕ್ಯಾಶ್ ಅಂತ ತಗೊಂತೀನಿ. ಹಾಗೆ ಇಲ್ಲಿ ಮಿಸ್ಟರ್ ಗಣೇಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು 6 ಲಾಕ್ ರೂಪೀಸ್ ನ ಅಮೌಂಟ್ ಹಾಕಿ ಈ ರೀತಿ ನಾನು ಬಿಸ್ನೆಸ್ ಗೆ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂತೀನಿ. ಹಾಗೆ ಫರ್ನಿಚರ್ ಪರ್ಚೇಸ್ಡ್ 30,000 ರೂಪೀಸ್ ಅಂತಿದೆ. ಫರ್ನಿಚರ್ ಅನ್ನೋದು ಪರ್ಚೇಸ್ ಮಾಡ್ತಿದ್ರೆ 30,000 ರೂಪೀಸ್ ಗೆ ಈ ರೀತಿ ಪರ್ಚೇಸ್ ಮಾಡ್ತಿದ್ವಿ ಅಂದ್ರೆ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F5 ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಫರ್ನಿಚರ್ ಅನ್ನೋ ಒಂದು ಲೆಜರ್ನ ಕೊಟ್ಟು 30,000 ರೂಪೀಸ್ ಅಮೌಂಟ್ ಹಾಕಿ ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಪರ್ಚೇಸ್ ಆಸ್ ಫಾಲೋಸ್ ಅಂತಿದೆ. ಪರ್ಚೇಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ, F9 ಅಂತ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಪರ್ಚೇಸ್ ಅನ್ನೋ ವೋಚರ್ ಬರುತ್ತೆ. ಇಲ್ಲಿ ನಾವು ನೋಡ್ತಿರ್ಬೋದು LED TV ಅನ್ನೋದು ಪರ್ಚೇಸ್ ಮಾಡ್ತಾ ಇದೀವಿ. 30 ಸೆಟ್ಸ್, ಈಚ್ ಒನ್ 15,000 ರುಪೀಸ್ ರೇಟ್ಗೆ. ಯಾರಿಂದ? ವಿಜಯ್ ಟ್ರೇಡರ್ಸ್ ಇಂದ ಪರ್ಚೇಸ್ ಮಾಡ್ತಿದೀವಿ ಅಂತ ಬರ್ತದೆ. ಇಲ್ಲಿ ನಾವು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ, ಇಲ್ಲಿ ಪಾರ್ಟಿ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಪಾರ್ಟಿ ನೇಮ್ ಅಲ್ಲಿ ನೋಡ್ತಿರ್ಬೋದು ನೀವು, ಬೋನ ಟ್ರೇಡರ್ಸ್, ಗಣೇಶ್ ಟ್ರೇಡರ್ಸ್, ಈ ರೀತಿ ಎಲ್ಲ ಇದೆ. ನಾವು ಇವಾಗ ಆಕ್ಚುಲಿ ಪರ್ಚೇಸ್ ಮಾಡ್ತಿರೋದು ಯಾರ ಹತ್ರ ಅಂದ್ರೆ ವಿಜಯ್ ಟ್ರೇಡರ್ಸ್ ಹತ್ರ. ನಾನು ವಿಜಯ್ ಟ್ರೇಡರ್ಸ್ ಅಂತ ನಾನು ಪಾರ್ಟಿ ನೇಮ್ ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ, ಇದೆಲ್ಲ ಅವ್ರ ಡೀಟೇಲ್ಸ್, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಷ್ಟೇ. ಇಲ್ಲಿ ಪರ್ಚೇಸು, ಪರ್ಚೇಸ್ ರಿಟರ್ನ್ ಅಂತ ಇದೆಯಲ್ಲ, ನಾವು ಲೆಜರ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೀವಲ್ಲ, ಪರ್ಚೇಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಏನ್ ಪರ್ಚೇಸ್ ಮಾಡ್ತಿದೀವಪ್ಪ ಅಂತಂದ್ರೆ LED TV ಅನ್ನ ಪರ್ಚೇಸ್ ಮಾಡ್ತಿದೀವಿ. ಇಲ್ಲಿ ಎಲ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು, ಸ್ಟಾಕ್ ಐಟಮ್ ಬರುತ್ತೆ. LED TV ನ ಪರ್ಚೇಸ್ ಮಾಡ್ತಿದೀವಲ್ಲ. ಕ್ವಾಂಟಿಟಿ ಕೇಳ್ತಿದೆ 30 ಸೆಟ್ಸ್ ಅಂತ ಹಾಕಿ, ಹಾಗೆ ರೇಟ್ ಕೇಳ್ತಿದೆ 15,000 ರುಪೀಸ್ ಅಂತ ಬರೆದು ಎಂಟರ್ ಅಂತ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಅಮೌಂಟ್ ಬರುತ್ತೆ. ಈ ರೀತಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ ನ ಅಕ್ಸೆಪ್ಟ್ ಮಾಡ್ಕರಿ. ಅದೇ ರೀತಿ ವಾಷಿಂಗ್ ಮಿಷನ್ ನ ಪರ್ಚೇಸ್ ಮಾಡ್ತಿದೀವಿ, 15 ಸೆಟ್ಸ್ 22,000 ರೂಪಾಯಿಗೆ ಬೋನ ಟ್ರೇಡರ್ಸ್ ಹತ್ರ. ಪರ್ಚೇಸ್ ಅಕೌಂಟ್ ಅಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಪಾರ್ಟಿ ನೇಮ್ ಕೇಳ್ತಿದ್ದಲ್ಲ, ನಾವು ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಇವಾಗ? ಬೋನ ಟ್ರೇಡರ್ಸ್. ಬೋನ ಟ್ರೇಡರ್ಸ್ ನ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ ಡೀಟೇಲ್ಸ್ ಎಲ್ಲ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪರ್ಚೇಸ್ ಅಂತ ಒಂದು ಲೆಜರ್ ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಸ್ಟಾಕ್ ಐಟಮ್ ಏನಿದೆಲ್ಲ, ಈ ಸ್ಟಾಕ್ ಐಟಮ್ ನಲ್ಲಿ ವಾಷಿಂಗ್ ಮಿಷನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ 15 ಸೆಟ್ಸ್ ಅಂತ ಬಂತಲ್ಲ, ಇವಾಗ 22,000 ರುಪೀಸ್ ರೇಟ್ ಇದೆ. 22,000 ರುಪೀಸ್ ಅಮೌಂಟ್ ಹಾಕಿ ಎಂಟರ್ ಎಂಟರ್ ಅಂತ ಹೊಡೆದು ಈ ವಾಚರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡೋದು, ಹೋಮ್ ಥಿಯೇಟರ್ ಅನ್ನೋದು ಖರೀದಿ ಮಾಡ್ತಿದ್ದೀವಿ.
ಅದು ರವಿ ಟ್ರೇಡರ್ಸ್ ಹತ್ರ ನಾವು ಇವಾಗ ಏನು ಮಾಡಬೇಕಾಗುತ್ತೆ ಇದನ್ನ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಇದು ರವಿ ಟ್ರೇಡರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ಇಲ್ಲಿ ಪರ್ಚೇಸ್ ಅನ್ನೋ ಲೆಜರ್ ನ ಸೆಲೆಕ್ಟ್ ಮಾಡ್ಕೊಂಡು ಏನು ಪರ್ಚೇಸ್ ಮಾಡ್ತಿದ್ದೀವಿ ಅಂದ್ರೆ ಹೋಮ್ ಥಿಯೇಟರ್ ಹೆಚ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು ಹೋಮ್ ಥಿಯೇಟರ್ ಅಂತ ಬರುತ್ತೆ ಇಲ್ಲಿ ಕ್ವಾಂಟಿಟಿ ಅಂತಿದೆಯಲ್ಲ 45 ಅಂತ ಹಾಕಿ 2500 ರೂಪೀಸ್ ಅಮೌಂಟ್ ಹಾಕಿರಿ ಜಸ್ಟ್ ಈ ರೀತಿ ಪರ್ಚೇಸ್ ಮಾಡಿದ ಮೇಲೆ ಎಂಟರ್ ಹೊಡೆದು ಈ ಪರ್ಚೇಸ್ ವೌಚರ್ ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು ನೋಡುವುದು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 4000 ರೂಪೀಸ್ ಅಂತಿದೆ ಅಂದ್ರೆ ಡಿಪ್ರಿಸಿಯೇಷನ್ ಇದೆ ವ್ಯಾಲ್ಯೂ ಕಳಿಬೇಕಾಗುತ್ತೆ ಆ ಡಿಪ್ರಿಸಿಯೇಷನ್ ಕಳಿಬೇಕಂದ್ರೆ ಜರ್ನಲ್ ಎಂಟ್ರಿ ಹಾಕಬೇಕಾಗುತ್ತೆ F7 ಅಂತ ಕ್ಲಿಕ್ ಮಾಡ್ತೀನಿ ಈ F7 ಅಂತ ಕ್ಲಿಕ್ ಮಾಡಿದ ಮೇಲೆ ಜರ್ನಲ್ ಎಂಟ್ರಿ ಇಲ್ಲಿ ಓಪನ್ ಆಗುತ್ತಲ್ಲ ಬೈ ಅನ್ನೋದು ಡಿಪ್ರಿಸಿಯೇಷನ್ ಅಂತ ತಗೋಬೇಕಾಗುತ್ತೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಹಾಕಬೇಕಾಗುತ್ತೆ ಎಷ್ಟಂದ್ರೆ 4000 ರೂಪೀಸ್ 4000 ರೂಪೀಸ್ ಹಾಕಿದ ಮೇಲೆ ಇಲ್ಲಿ 2 ಅಂತ ಬಂದಿರುತ್ತಲ್ಲ 2 ಅಲ್ಲಿ ನಾನು ಫರ್ನಿಚರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಫರ್ನಿಚರ್ ವ್ಯಾಲ್ಯೂ ನಾವು ಡಿಕ್ರೀಸ್ ಮಾಡ್ತಿದೀವಿ ಅಂತ ಅರ್ಥ ಹಾಗೆ ಇಲ್ಲಿ ನೋಡ್ತಿರಬಹುದು ನೀವು 30000 ರೂಪೀಸ್ ಇದೆ ಫರ್ನಿಚರ್ ವ್ಯಾಲ್ಯೂ 26000 ರೂಪೀಸ್ ಆಗಿದೆ ಈ ವೌಚರ್ ನಾನು ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ ಈ ರೀತಿ ನಾವು ಡಿಪ್ರಿಸಿಯೇಷನ್ ಮಾಡಬೇಕಾಗುತ್ತೆ ಹಾಗೆ ಸೇಲ್ಸ್ ಆಸ್ ಫಾಲೋಸ್ ಟು ಗಣೇಶ್ ಟ್ರೇಡರ್ಸ್ ಅಂತಿದೆ ಸೇಲ್ಸ್ ಮಾಡ್ತಿದೀವಿ ಯಾರಿಗೆ ಗಣೇಶ್ ಟ್ರೇಡರ್ಸ್ ಅನ್ನೋರಿಗೆ ಈ ರೀತಿ ಸೇಲ್ ಮಾಡ್ತಿದೀವಲ್ಲ ಈ ಸೇಲ್ಸ್ ಎಂಟ್ರಿ ನೆದ್ರಲ್ಲಿ ಹಾಕಬೇಕಂದ್ರೆ F8 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ F8 ಅಂತ ಕ್ಲಿಕ್ ಮಾಡಿದ್ರೆ ಸೇಲ್ಸ್ ಅನ್ನೋ ವೌಚರ್ ಓಪನ್ ಆಗುತ್ತೆ ಇವಾಗ ನಾನು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪಾರ್ಟಿ ನೇಮ್ ಅಂತಿದೆಲ್ಲ ಪಾರ್ಟಿ ನೇಮ್ ನಲ್ಲಿ ನಾವು ಸೇಲ್ಸ್ ಮಾಡ್ತಿರೋದು ಗಣೇಶ್ ಟ್ರೇಡರ್ಸ್ ಗಳ ಗಣೇಶ್ ಟ್ರೇಡರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಈ ರೀತಿ ಡಿಸ್ಪ್ಯಾಚ್ ಡೀಟೇಲ್ಸ್ ಎಲ್ಲ ನಾನು ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡು ಈ ರೀತಿ ಸೇಲ್ಸ್ ಲೆಜರ್ ಅಲ್ಲಿ ಸೇಲ್ಸ್ ಅಂತ ತಗೊಂತೀನಿ ಸೇಲ್ಸ್ ಅಂತ ತಗೊಂಡು ಯಾವ ಯಾವ ಐಟಮ್ ನಾವು ಸೇಲ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಇಡಿ ಟಿವಿ ಅಂತ ಹೇಳಿ ಎಲ್ಇಡಿ ಟಿವಿ ನಮ್ಮ ಹತ್ರ 30 ಸೆಟ್ಸ್ ಸ್ಟಾಕ್ ಇದೆಲ್ಲ ಈ 30 ಸೆಟ್ಸ್ ಅಲ್ಲಿ ನಾವು 20 ಸೆಟ್ಸ್ ನ ಸೇಲ್ಸ್ ಮಾಡ್ತಾ ಇದೀವಿ 27000 ರೂಪೀಸ್ ಗೆ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ಹಾಗೆ ವಾಷಿಂಗ್ ಮಷೀನ್ ನ ಸೇಲ್ ಮಾಡ್ತಾ ಇದೀವಿ ವಾಷಿಂಗ್ ಮಷೀನ್ ನಮಗೆ 15 ಸೆಟ್ಸ್ ಸ್ಟಾಕ್ ಇದೆ ಅದರಲ್ಲಿ 8 ಸೆಟ್ಸ್ ನ ನಾನು ಸೇಲ್ ಮಾಡ್ತಾ ಇದೀನಿ ಅಂದ್ರೆ ಎಷ್ಟು ರೂಪಾಯಿ ಅಮೌಂಟ್ ಗೆ ಅಂದ್ರೆ 40000 ರೂಪೀಸ್ ಅಂತ ತೋರಿಸಿದೆ 40000 ರೂಪೀಸ್ ಅಮೌಂಟ್ ಹಾಕಬೇಕಾಗುತ್ತೆ ಅದೇ ರೀತಿ ಹೋಮ್ ಥಿಯೇಟರ್ ಅಂತ ಇದೆ ಹೋಮ್ ಥಿಯೇಟರ್ ನಾನು ಸೇಲ್ ಮಾಡ್ತಾ ಇದೀನಿ ಎಷ್ಟು ಸೆಟ್ ಅಂತಂದ್ರೆ 30 ಸೆಟ್ಸ್ ನ ನಾನು ಸೇಲ್ ಮಾಡ್ತಾ ಇದೀನಿ ಎಷ್ಟು ಅಂದ್ರೆ 4200 ರೂಪೀಸ್ ಗೆ ನಾನು ಸೇಲ್ ಮಾಡ್ತಾ ಇದೀನಿ ಈ ರೀತಿ ನಾವು ಸೇಲ್ಸ್ ಮಾಡಿರೋದನ್ನ ಸೇಲ್ಸ್ ವೌಚರ್ ಅಲ್ಲಿ ಎಂಟ್ರಿ ಮಾಡಿ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡಿಬಿಡಬೇಕಾಗುತ್ತೆ ಈ ರೀತಿ ಸೇಲ್ಸ್ ಮಾಡೋದು ಗೊತ್ತಾಯ್ತಲ್ಲ ಅದೇ ರೀತಿ ಸೇಲ್ಸ್ ಆಸ್ ಫಾಲೋಸ್ ಟು ಶಾಂತಿ ಅಂಡ್ ಕಂಪನಿ ಅಂತ ಇದೆ ಶಾಂತಿ ಅಂಡ್ ಕಂಪನಿಗೆ ಸೇಲ್ಸ್ ಮಾಡ್ತಾ ಇದೀವಿ ಇದು ಸೇಲ್ಸ್ ವೌಚರ್ ಅಲ್ಲಿ ಹಾಕಬೇಕಾಗುತ್ತೆ ಇದು ಇವಾಗ ನಾವು ಸೇಲ್ಸ್ ವೌಚರ್ ಅಲ್ಲಿ ಇದೀವಲ್ಲ ಸೇಲ್ಸ್ ವೌಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ಇಲ್ಲಿ ಪಾರ್ಟಿ ನೇಮ್ ನ ನಾವು ಶಾಂತಿ ಅಂಡ್ ಕಂಪನಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ಡಿಸ್ಪ್ಯಾಚ್ ಡೀಟೇಲ್ಸ್ ಎಲ್ಲ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡು ಸೇಲ್ಸ್ ರೆಜರ್ ಇದೆಯಲ್ಲ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಹಾಗೆ ಇಲ್ಲಿ ಸ್ಟಾಕ್ ಐಟಮ್ಸ್ ನ ನಾನು ಹೋಮ್ ಥಿಯೇಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಹೋಮ್ ಥಿಯೇಟರ್ ನಾವು ಸೇಲ್ ಮಾಡ್ತಾ ಇದೀವಿ 10 ನಂಬರ್ಸ್ ನ ಇಲ್ಲಿ ಪ್ರೀವಿಯಸ್ ಆಗಿ ಎಷ್ಟು ಅಮೌಂಟ್ ಸೇಲ್ ಮಾಡಿರ್ತೀವಲ್ಲ ಆ ಅಮೌಂಟ್ ಇಲ್ಲಿ ಬಂದಿರುತ್ತೆ ನಾವು ಇಲ್ಲಿ 4200 ರೂಪೀಸ್ ಅಂತ ಎಂಟರ್ ಮಾಡಿ ಇವಾಗ ನೆಕ್ಸ್ಟ್ ವಾಷಿಂಗ್ ಮಿಷನ್ ಅಂತ ಸೆಲೆಕ್ಟ್ ಮಾಡ್ತೀನಿ ವಾಷಿಂಗ್ ಮಿಷನ್ 7 ಸೆಟ್ಸ್ ನ ನಾವು ಸೇಲ್ ಮಾಡ್ತಿದೀವಿ ಲಾಸ್ಟ್ ಟೈಮ್ 40000 ರೂಪೀಸ್ ಸೇಲ್ ಮಾಡಿದ್ವಿ ಈ ಟೈಮ್ 35000 ರೂಪೀಸ್ ಸೇಲ್ ಮಾಡ್ತಿದಲ್ಲ ಆ 35000 ರೂಪೀಸ್ ಅಮೌಂಟ್ ಚೇಂಜಸ್ ಮಾಡಬೇಕಾಗುತ್ತೆ ಹಾಗೆ ಎಲ್ಇಡಿ ಟಿವಿ ಅಂತ ಇದೆ ಆ ಎಲ್ಇಡಿ ಟಿವಿ ನ ಸೆಲೆಕ್ಟ್ ಮಾಡ್ಕೊಂಡು 10 ಸೆಟ್ಸ್ ನ 24000 ರೂಪೀಸ್ ಅಮೌಂಟ್ ಹಾಕಿ ಈ ರೀತಿ ಸೇಲ್ಸ್ ಮಾಡಬೇಕಾಗುತ್ತೆ ಸೇಲ್ಸ್ ಮಾಡಿ ಸೇಲ್ಸ್ ವೌಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಸೇಲ್ಸ್ ರಿಟರ್ನ್ ಅಂತ ಬಂದಿದೆ ನೋಡ್ರಿ ಸೇಲ್ಸ್ ರಿಟರ್ನ್ ಅಂತಂದ್ರೆ ಕಸ್ಟಮರ್ ನಮ್ಮ ಹತ್ರ ತಗೊಂಡು ಹೋಗಿದ್ದು ನಮಗೆ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಈ ರೀತಿ ಸೇಲ್ಸ್ ರಿಟರ್ನ್ ಎಂಟ್ರಿ ಮಾಡಬೇಕಂದ್ರೆ ನಿಮಗೆ ಲಾಸ್ಟ್ ಪ್ರಾಬ್ಲಮ್ ನಲ್ಲಿ ಹೇಳಿದ್ನಲ್ಲ ಒಂದು ಸೆಟ್ಟಿಂಗ್ಸ್ ನ ಎಸ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಅಂದ್ರೆ F11 F2 ಅಂತ ಪ್ರೆಸ್ ಮಾಡ್ತೀನಿ ಈ ರೀತಿ F11 F2 ಅಂತ ಪ್ರೆಸ್ ಮಾಡಿದ್ರೆ ಇನ್ವೆಂಟ್ರಿ ಫ್ಯೂಚರ್ಸ್ ಇದೆಯಲ್ಲ ಇನ್ವೆಂಟ್ರಿ ಫ್ಯೂಚರ್ಸ್ ಅಲ್ಲಿ ಹೋಗ್ತೀವಿ ಇದರಲ್ಲಿ ನಾನು ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಇವಾಗ ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಿರ್ಬೋದು ಯೂಸ್ ಡೆಬಿಟ್ ಅಂಡ್ ಕ್ರೆಡಿಟ್ ನೋಟ್ಸ್ ಅಂತೇಳಿ ಇಲ್ಲಿ ನೋ ಅಂತಿದೆಯಲ್ಲ ಇದನ್ನು ನಾವು ಎಸ್ ಅಂತ ಮಾಡಬೇಕಾಗುತ್ತೆ ಇಲ್ಲಿ ವೈ ಅಂತ ಪ್ರೆಸ್ ಮಾಡ್ತೀನಿ ಎಸ್ ಅಂತ ಆಗ್ಬಿಡುತ್ತೆ ಹಾಗೆ ಕ್ರೆಡಿಟ್ ನೋಟ್ ಇನ್ವೆಸ್ಟ್ ಮೋಡ್ನ ಕೂಡ ಎಸ್ ಅಂತ ಪ್ರೆಸ್ ಮಾಡ್ತೀನಿ ಹಾಗೆ ಡೆಬಿಟ್ ನೋಟ್ ಇನ್ವೆಸ್ಟ್ ಮೋಡ್ನ ಕೂಡ ಎಸ್ ಅಂತ ಪ್ರೆಸ್ ಮಾಡ್ತೀನಿ ಈ ರೀತಿ ಮೂರನ್ನು ಎಸ್ ಅಂತ ಮಾಡಬೇಕಾಗುತ್ತೆ ಇಲ್ಲಿ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಅಂತಂದ್ರೆ ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ ಗೆ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಅಂತ ಕರೀತಾರೆ ಈ ರೀತಿ ಎಸ್ ಅಂತ ಮಾಡಿದ್ಮೇಲೆ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಲಾಸ್ಟ್ ಬಂದು ಈ ಸೆಟ್ಟಿಂಗ್ಸ್ ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ನ ಎನೇಬಲ್ ಮಾಡಬೇಕಾಗುತ್ತೆ ಇವಾಗ ನಾವು ಸೇಲ್ಸ್ ರಿಟರ್ನ್ ಮಾಡಬಹುದು ಸೇಲ್ಸ್ ರಿಟರ್ನ್ ಮಾಡಬೇಕಂದ್ರೆ ಕಂಟ್ರೋಲ್ F8 ಅಂತ ಪ್ರೆಸ್ ಮಾಡಿದ್ರೆ ಈ ರೀತಿ ಕ್ರೆಡಿಟ್ ನೋಟ್ ಬರುತ್ತೆ ಕ್ರೆಡಿಟ್ ನೋಟ್ ಅಲ್ಲಿ ಸೇಲ್ಸ್ ರಿಟರ್ನ್ ಎಂಟ್ರಿ ಮಾಡ್ಕೋಬಹುದು ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ಇಲ್ಲಿ ಪಾರ್ಟಿ ನೇಮ್ ಈ ಪ್ರಾಬ್ಲಮ್ ಪ್ರಕಾರ ವಾಷಿಂಗ್ ಮಿಷಿನ್ ಎರಡು ಸೆಟ್ ನ ಶಾಂತಿ ಅಂಡ್ ಕಂಪನಿ ಅನ್ನೋರು ರಿಟರ್ನ್ ಮಾಡ್ತಿದ್ದಾರೆ ನಮಗೆ ಅಂದ್ರೆ ವಾಪಸ್ ಕೊಡ್ತಿದ್ದಾರೆ ಇಲ್ಲಿ ಶಾಂತಿ ನೇಮ್ ಅಂತ ಹೇಳಿ ಪಾರ್ಟಿ ನೇಮ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಡೀಟೇಲ್ಸ್ ಎಲ್ಲ ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲಿ ಸೇಲ್ಸ್ ಸೇಲ್ಸ್ ರಿಟರ್ನ್ ಅಂತ ಲೆಜರ್ಸ್ ಇದೆಯಲ್ಲ ನಾವು ರಿಟರ್ನ್ ಆಗ್ತಿದ್ದಲ್ಲ ಸೇಲ್ಸ್ ರಿಟರ್ನ್ ಅನ್ನು ನಾವು ಲೆಜರ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಸ್ಟಾಕ್ ಐಟಮ್ ನಲ್ಲಿ ವಾಷಿಂಗ್ ಮಿಷನ್ ಅಂತ ಕೊಡ್ತೀನಿ ಕ್ವಾಂಟಿಟಿ 2 ಅಂತ ಕೊಟ್ಟು ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿ ಸೇಲ್ಸ್ ರಿಟರ್ನ್ ಆಗಿರೋದನ್ನ ನಾವು ಎಂಟ್ರಿ ಮಾಡ್ಕೋಬಹುದು ಅದೇ ರೀತಿ ಹೋಮ್ ಥಿಯೇಟರ್ ಇದೆ ಗಣೇಶ್ ಟ್ರೇಡರ್ಸ್ ಇಂದ ರಿಟರ್ನ್ ಆಗಿದೆ 5 ಸೆಟ್ಸ್ ಇದನ್ನ ಕ್ರೆಡಿಟ್ ನೋಟ್ ಅಲ್ಲಿ ಇದೀವಲ್ಲ ನಾವು ಕ್ರೆಡಿಟ್ ನೋಟ್ ಅಲ್ಲಿ
ಅದೇ ಅಮೌಂಟನ್ನು ತೊಗೊಂಬಿಡ್ರಿ. ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು, ಡೊನೇಷನ್ ರಿಸೀವ್ಡ್ 10,000 ರುಪೀಸ್ ಅಂತಿದೆ. ಡೊನೇಷನ್ ಅನ್ನೋದು ರಿಸೀವ್ ಆಗ್ತಿದೆ ನಮಗೆ 10,000 ರೂಪಾಯಿ. ಈ ಥರ ರಿಸೀವ್ ಆಗ್ತಿದೆ ಅಂದರೆ F6 ಅಂತ ಕ್ಲಿಕ್ ಮಾಡಿ ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಡೊನೇಷನ್ ರಿಸೀವ್ಡ್ ಅನ್ನೋ ಒಂದು ಲೆಜರ್ನ ತೊಗೊಂಡು 10,000 ರುಪೀಸ್ ಅಮೌಂಟ್ ಇದೆಲ್ಲ 10,000 ರುಪೀಸ್ ಅಮೌಂಟ್ ಹಾಕಿ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು 1,700 ರುಪೀಸ್ ಅಂತಿದೆ. ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನೋದು ಖರ್ಚಲ್ಲ ನಮಗೆ, ಇದು ಎಕ್ಸ್ಪೆನ್ಸಸ್ಸು ಪೇಮೆಂಟಲ್ಲಿ ಎಂಟ್ರಿ ಆಗುತ್ತೆ. F5 ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಪೇಮೆಂಟಲ್ಲಿ ಹೋಗ್ತೀನಿ. ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನೋ ಒಂದು ಲೆಜರ್ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ 1,700 ರುಪೀಸ್ ಅಮೌಂಟ್ ಹಾಕಿ ಜಸ್ಟ್ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಒಂದು ನೋಡ್ತಿರ್ಬೋದು ಪರ್ಚೇಸ್ ರಿಟರ್ನ್ ಅಂತಿದೆ. ಪರ್ಚೇಸ್ ರಿಟರ್ನ್ ಅಂತಂದರೆ ಡೆಬಿಟ್ ನೋಟ್ ಅಲ್ಲ. ಡೆಬಿಟ್ ನೋಟ್ನ ಆನ್ ಮಾಡ್ಕೋಬೇಕಂತಂದರೆ ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಈ ಡೆಬಿಟ್ ನೋಟ್ ಅನ್ನೋದು ಬರುತ್ತೆ. ಈ ಡೆಬಿಟ್ ನೋಟ್ ಬಂದ ಮೇಲೆ ನಾವು ಪರ್ಚೇಸ್ ರಿಟರ್ನ್ ಮಾಡಬೇಕಾಗುತ್ತೆ. ನಾವು ಏನೇನು ಪರ್ಚೇಸ್ ರಿಟರ್ನ್ ಮಾಡ್ತಿದ್ದೀವಿ ಅಂದರೆ ಹೋಮ್ ಥಿಯೇಟರ್ 5 ಸೆಟ್ಸ್ ಫ್ರಮ್ ರವಿ ಥಿಯೇಟರ್ಸ್ ಅಂತಿದೆ. ಹೋಮ್ ಥಿಯೇಟರ್ಸ್ನ ನಾವು ರಿಟರ್ನ್ ಮಾಡ್ತಿದ್ದೀವಿ. ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಪಾರ್ಟಿ ನೇಮ್ ಕೇಳ್ತಿದ್ದೀವಲ್ಲ, ನಾವು ಯಾರಿಗಂದ್ರೆ ರವಿ ಟ್ರೇಡರ್ಸ್ ಅನ್ನೋರಿಗೆ ನಾವು ಅವ್ರ ಹತ್ರ ಪರ್ಚೇಸ್ ಮಾಡಿದ್ವಿ, ಅವ್ರ ಹತ್ರ ರಿಟರ್ನ್ ಮಾಡ್ತಿದ್ದೀವಿ ಅಂತ ರವಿ ಟ್ರೇಡರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಪರ್ಚೇಸ್ ಲೆಜರಲ್ಲಿ ಇಲ್ಲಿ ಪರ್ಚೇಸು ಪರ್ಚೇಸ್ ರಿಟರ್ನ್ ಅಂತಿದ್ದಲ್ಲ, ಪರ್ಚೇಸ್ ರಿಟರ್ನ್ ಅನ್ನೋ ಲೆಜರ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನು ರಿಟರ್ನ್ ಮಾಡ್ತಿದ್ದೀವಿ ಅಂದರೆ ಹೋಮ್ ಥಿಯೇಟರ್ ಅಲ್ಲ. ಹೆಚ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು ಹೋಮ್ ಥಿಯೇಟರ್ ಅಂತ ಬರುತ್ತೆ. 5 ಸೆಟ್ಸ್ನ ನಾವು ರಿಟರ್ನ್ ಮಾಡಿದ್ದೀವಿ, ಅದನ್ನು ನಾವು ಈ ರೀತಿ ಡೆಬಿಟ್ ನೋಟಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ವಾಷಿಂಗ್ ಮೆಷಿನ್ನು 2 ಸೆಟ್ಸ್ ಫ್ರಮ್ ಬೋನ ಟ್ರೇಡರ್ಸ್. ಬೋನ ಟ್ರೇಡರ್ಸ್ ಹತ್ರ ನಾವು ಪರ್ಚೇಸ್ ಮಾಡಿದ್ವಿಲ್ಲ, ಅದರಲ್ಲಿ ಒಂದು 2 ಸೆಟ್ ರಿಟರ್ನ್ ಮಾಡಿದ್ದೀವಿ ಅಂತೇಳಿ ಅರ್ಥ. ಇವಾಗ ಡೆಬಿಟ್ ನೋಟಲ್ಲಿ ಇದೀವಲ್ಲ, ಡೆಬಿಟ್ ನೋಟ್ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಿರಿ, ಡೆಬಿಟ್ ನೋಟ್ ಅಂತ ಬರುತ್ತೆ. ಈ ರೀತಿ ಬಂದಾಗ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪಾರ್ಟಿ ನೇಮ್ ಯಾರಿಗೆ ರಿಟರ್ನ್ ಮಾಡ್ತಿದ್ದೀವಿ ಅಂದರೆ ಭುವನ ಟ್ರೇಡರ್ಸ್. ಭುವನ ಟ್ರೇಡರ್ಸ್ ಅಂತ ತೊಗೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪರ್ಚೇಸ್ ಲೆಜರಲ್ಲಿ ಪರ್ಚೇಸ್ ರಿಟರ್ನ್ ಅಂತ ತೊಗೊಳ್ತೀನಿ. ಇವಾಗ ಸ್ಟಾಕ್ ಟೈಮ್ಸಲ್ಲಿ ವಾಷಿಂಗ್ ಮಿಷಿನ್ ಅಂತ ತೊಗೊಂಡು 2 ಸೆಟ್ಸ್ನ ನಾನು ರಿಟರ್ನ್ ಮಾಡ್ತೀನಿ. ಅಮೌಂಟ್ ಆಟೋಮೆಟಿಕ್ಕಾಗಿ ಬರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪರ್ಚೇಸ್ ರಿಟರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಹಾಗೆ ಈ ರೀತಿ ಪರ್ಚೇಸು ಸೇಲ್ಸ್ ಎಲ್ಲ ಮಾಡಿದ್ರಿಲ್ಲ, ನೀವು ಯಾರ ಹತ್ರ ಎಲ್ಲ ಪರ್ಚೇಸ್ ಮಾಡಿರಲಿಲ್ಲ ಅವರಿಗೆಲ್ಲ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ಆ ಪರ್ಚೇಸ್ ಮಾಡಿರೋ ಆ ಕಾಸ್ಟನ್ನು ನೀವು ಪೇ ಮಾಡಬೇಕಾಗುತ್ತೆ, ಅದನ್ನು ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಯಾರ ಹತ್ರ ಎಲ್ಲ ನೀವು ಸೇಲ್ಸ್ ಮಾಡಿದ್ರಲ್ಲ ಅವ್ರ ಹತ್ರ ನೀವು ಅಮೌಂಟನ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ, ಅದನ್ನು ನೀವು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ಅಮೌಂಟನ್ನು. ಅದು ಯಾವ ರೀತಿ ಅಂದರೆ ನಾನು ಇವಾಗ ಕ್ಯಾಶ್ ಪೇ ಟು ವಿಜಯ್ ಟ್ರೇಡರ್ಸ್ ಅಂತಿದೆ, ಪೇಮೆಂಟಲ್ಲಿ ಹೋಗ್ತೀನಿ. ಪೇಮೆಂಟಲ್ಲಿ ಹೋಗಿ ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ವಿಜಯ್ ಟ್ರೇಡರ್ಸ್, ವಿಜಯ್ ಟ್ರೇಡರ್ಸ್ ಹತ್ರ ನಾವು ಪರ್ಚೇಸ್ ಮಾಡಿದ್ವಿ ಹೋಮ್ ಥಿಯೇಟರ್, LED TV ಹಾಗೆ ವಾಷಿಂಗ್ ಮೆಷಿನ್ನ. ಅದು ಅಮೌಂಟ್ ಎಷ್ಟಿದೆ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವು, ಕರೆಂಟ್ ಬ್ಯಾಲೆನ್ಸು 4,50,000 ರುಪೀಸ್ ಅಂತಿದೆಯಲ್ಲ. ಈ ಅಮೌಂಟನ್ನು ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಈ ರೀತಿ ಅವ್ರಿಗೆ ಅಮೌಂಟನ್ನು ಪೇ ಮಾಡಿ ಪೇಮೆಂಟಲ್ಲಿ ಎಂಟ್ರಿ ಮಾಡಿ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟಲ್ಲಿ ಈ ರೀತಿ ಡೀಟೇಲ್ಸ್ ಕೇಳುತ್ತೆ. ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಕರೆಂಟ್ ಬ್ಯಾಲೆನ್ಸು 0.00 ಅಂತ ತೋರಿಸ್ತಿದ್ದಿಲ್ಲ. ಈ ರೀತಿ ನಾವು ಅವರಿಗೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡಿ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡೋದು ನೋಡ್ರಿ, ಕ್ಯಾಶ್ ಪೇ ಟು ಬೋನ ಟ್ರೇಡರ್ಸ್ ಅಂತಿದೆ. ಬೋನ ಟ್ರೇಡರ್ಸ್ ಅನ್ನೋರಿಗೆ ನಾವು ಕ್ಯಾಶ್ ಅನ್ನೋದು ಪೇ ಮಾಡ್ತಿದ್ದೀವಿ. ಪೇ ಮಾಡ್ತಿದ್ದೀವಿ ಅಂತಂದರೆ ಇದು ಕೂಡ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಶ್ ಬೋನ ಟ್ರೇಡರ್ಸ್ ಹತ್ರ ಪರ್ಚೇಸ್ ಮಾಡೋದಕ್ಕೋಸ್ಕರ ಪೇ ಮಾಡ್ತಿದ್ದೀವಿ. ಎಷ್ಟು 2,86,000 ರುಪೀಸ್ ಇದೆ. 2,86,000 ರುಪೀಸ್ ಅಮೌಂಟ್ ಹಾಕಿ ಜಸ್ಟ್ ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ನ ಅವ್ರಿಗೆ ಪೇ ಮಾಡಿ ಪೇಮೆಂಟಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಹಾಗೆ ಮತ್ತೆ ಇದೆ ನೋಡ್ರಿ, ಕ್ಯಾಶ್ ಪೇ ಟು ರವಿ ಟ್ರೇಡರ್ಸ್ ಅಂತೇಳಿ. ರವಿ ಟ್ರೇಡರ್ಸ್ ಹತ್ರ ಕೂಡ ಪರ್ಚೇಸ್ ಮಾಡಿದ್ವಿ ನಾವು, ಅವ್ರಿಗೂ ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ರವಿ ಟ್ರೇಡರ್ಸ್ ಅನ್ನೋ ಲೆಜರ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 1,00,000 ರುಪೀಸ್ ಅಂತ ತೋರಿಸಿದೆ. 1,00,000 ರುಪೀಸ್ ನಾನು ಅಮೌಂಟ್ ಹಾಕಿ ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ನಾವು ಪರ್ಚೇಸ್ ಮಾಡಿರೋದೆಲ್ಲ ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗೆ ಕ್ಯಾಶ್ ಫ್ರಮ್ ಗಣೇಶ್ ಟ್ರೇಡರ್ಸ್ ಅಂತಿದೆ. ಗಣೇಶ್ ಟ್ರೇಡರ್ಸ್ಗೆ ನಾವು ಸೇಲ್ಸ್ ಮಾಡಿದ್ವಿ, ಆ ಸೇಲ್ಸ್ ಮಾಡಿರೋದು ನಾವು ಅಮೌಂಟ್ ರಿಸೀವ್ ಮಾಡ್ಕೋಬೇಕಾಗುತ್ತೆ. ಅದು ರಿಸೀವ್ ಮಾಡ್ಕೋಬೇಕು ಅಂತಂದರೆ ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F6 ಅಂತ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಅಕೌಂಟಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಲೆಜರ್ಸಲ್ಲಿ ಗಣೇಶ್ ಟ್ರೇಡರ್ಸ್ ಅಂತ ಕೊಡ್ತೀನಿ. ಹಾಗೆ ಅವರಿಂದ ಅಮೌಂಟ್ ಬರಬೇಕಾಗಿರೋದು ಎಷ್ಟಂದರೆ 9,65,000 ರುಪೀಸ್ ಅಂತ ತೋರಿಸ್ತಿದೆ. 9,65,000 ರುಪೀಸ್ನ ನಾನು ಅಮೌಂಟ್ ಇಲ್ಲಿ ಹಾಕ್ತೀನಿ. ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅವರಿಂದ ನಾನು ಅಮೌಂಟನ್ನು ರಿಸೀವ್ ಮಾಡ್ಕೊತೀನಿ. ಹಾಗೆ ಅದೇ ರೀತಿ ಕ್ಯಾಶ್ ಫ್ರಮ್ ಶಾಂತಿ ಆ್ಯಂಡ್ ಕಂಪನಿ 60% ಓನ್ಲಿ ಅಂತಿದೆ. ಅಂದರೆ ಶಾಂತಿ ಆ್ಯಂಡ್ ಕಂಪನಿಯಿಂದ ಅಮೌಂಟನ್ನು ರಿಟರ್ನ್ ತೊಗೊಂತಿದ್ದೀವಿ ನಾವು, 60% ಮಾತ್ರ ತೊಗೊಂತಿದ್ದೀವಿ ಅಂತೇಳಿದೆ. ಈ ರೀತಿ ಸೇಲ್ ಮಾಡಿದ್ದಕ್ಕೆ ಅಮೌಂಟ್ ತೊಗೊಂತಿದ್ದೀವಿ 60%ನ. ಇದನ್ನು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಕೌಂಟ್ ಟೈಪ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಶಾಂತಿ ಆ್ಯಂಡ್ ಕಂಪನಿ ಅನ್ನೋ ಲೆಜರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕಂಟ್ರೋಲ್ N ಅಂತ ಪ್ರೆಸ್ ಮಾಡ್ತೀನಿ. ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೊಂಡು ಶಾಂತಿ ಆ್ಯಂಡ್ ಕಂಪನಿಯಿಂದ ನಮಗೆ ಬರಬೇಕಾಗಿರೋದು ಅಮೌಂಟ್ ಎಷ್ಟಿದೆ ಅಂತಂದರೆ 4,57,000 ರುಪೀಸ್ ಅಂತಿದೆ. 4,57,000 ರುಪೀಸ್ ನಾನು ಅಮೌಂಟ್ ಹಾಕ್ತೀನಿ. ಈ ರೀತಿ 4,50,000 ರುಪೀಸಿಗೆ ಇಂಟು 60%ನ ನಾವು ಕಂಡುಹಿಡಬೇಕು. ಯಾಕಂದರೆ 60
ನಾನಿಲ್ಲಿ ಮತ್ತೆ ಮಾನಿಟರ್ಗೆ ಹೋಗ್ತೀನಿ ಮಾನಿಟರ್ಗೆ ಹೋಗಿ 274,200 ರೂಪೀಸ್ ಅಮೌಂಟ್ ಹಾಕಿ ಇಲ್ಲಿ ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವಚನ ಅಕ್ಸೆಪ್ಟ್ ಮಾಡ್ಕೊಂಡು ಈ ಅಮೌಂಟ್ ಅನ್ನು ಈ ರೀತಿ ರಿಸೀವ್ ಮಾಡ್ಕೊಂತೀನಿ ಸೋ ಗೊತ್ತಾಯ್ತಲ್ಲ ಸ್ನೇಹಿತರೆ ಪರ್ಚೇಸ್ ಮಾಡೋದು ಹಾಗೆ ಪರ್ಚೇಸ್ ರಿಟರ್ನ್ ಮಾಡೋದು ಹಾಗೆ ಸೇಲ್ಸ್ ಮಾಡೋದು ಹಾಗೆ ಸೇಲ್ಸ್ ರಿಟರ್ನ್ ಮಾಡೋದು ಹಾಗೆ ಹಾಗೆ ಪಾರ್ಟಿ ನೇಮ್ ಇದ್ದರೆ ಅವ್ರ ಪಾರ್ಟಿ ನೇಮ್ ಥ್ರೂ ಪರ್ಚೇಸ್ ಮಾಡೋದು ಹಾಗೆ ಅವ್ರ ಹತ್ರ ನಾವು ಪೇಮೆಂಟ್ ಮಾಡೋದು ಹಾಗೆ ಅದೇ ರೀತಿ ಅವರಿಂದ ಅಮೌಂಟ್ ಬರೋದಿದ್ರೆ ಅಮೌಂಟ್ನ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅಂತೇಳಿ ಇವಾಗ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕಾಗುತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ ಬ್ಯಾಲೆನ್ಸ್ ಶೀಟಲ್ಲಿ ಹೋದ್ರೆ ಈ ಬ್ಯಾಲೆನ್ಸ್ ಶೀಟಲ್ಲಿ ನಾನು ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ನೋಡ್ಬೋದು ನೀವು 6,02,800 ರೂಪೀಸ್ ಅನ್ನೋದು ನಮಗೆ ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ತಿದೆ ಹಾಗೆ ಇಲ್ಲಿ ಕರೆಂಟ್ ಅಸೆಟ್ ಅಲ್ಲಿ ಚೆಕ್ ಮಾಡಬಹುದು ನೀವು ಕರೆಂಟ್ ಅಸೆಟ್ ಅಲ್ಲಿ ಚೆಕ್ ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ನಮ್ಮ ಹತ್ರ 12,500 ರೂಪೀಸ್ ಇದೆ ಅಂತ ತೋರಿಸ್ತಿದೆ ಹಾಗೆ ಸೆಂಡ್ರಿ ಡೇಟರ್ ಅಂತ ಇದೆ ಸೆಂಡ್ರಿ ಡೇಟರ್ ಅಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಶಾಂತಿ ಅಂಡ್ ಕಂಪನಿ ಅಂತ ಇದೆ ಶಾಂತಿ ಅಂಡ್ ಕಂಪನಿ ಅವರು 60% ಮಾತ್ರ ಅಮೌಂಟ್ ನಮಗೆ ಕೊಟ್ಟಿದ್ರೆ ಇನ್ನೂ 40% ಅಮೌಂಟ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ನಾನು ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ ಹಾಗೆ ನಮ್ಮ ಹತ್ರ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಇದೆ ಅಂತ ಕೂಡ ನೋಡ್ಕೋಬಹುದು ಈ ರೀತಿ ನಾವು ಟ್ಯಾಲಿಲಿ ಬ್ಯಾಲೆನ್ಸ್ ಶೀಟ್ ಎಲ್ಲ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನಿಮಗೆ ಇವಾಗ ಕ್ರೆಡಿಟ್ ನೋಟು ಡೆಬಿಟ್ ನೋಟ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ ಅನ್ಕೊಂತೀನಿ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್